ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಗಂಗಾಧರಯ್ಯ ಹೇರೇಮಠ್ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ ಜಗತ್ತಿನ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಭಾರತೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಜನಪ್ರಿಯ ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರವನ್ನು ಬೋಧಿಸಲಾಗುತ್ತದೆ ಹಾಗೆಯೇ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಒಂದು ಅನುಕೂಲತೆ ಇಲ್ಲಿದೆ ಅನ್ನುವಂಥದ್ದು ಸಮಾಜಶಾಸ್ತ್ರ ಯಾಕೆ ಹುಟ್ಟಿತು ಅದರ ಅವಶ್ಯಕತೆ ಏನು ಅನ್ನುವಂಥ ಹಿನ್ನೆಲೆಗೆ ಹೋಗೋದಕ್ಕಿಂತ ಒಂದು ಸಾಲಿನಲ್ಲಿ ಸಮಾಜವನ್ನು ಪ್ರಗತಿಪಥ ದಿಕ್ಕಿನಲ್ಲಿ ಕೊಂಡೊಯ್ಯಲಿಕ್ಕೆ ಆಗಸ್ಟ್ ಕೋಮ್ಟವರು ಈ ಶಾಸ್ತ್ರವನ್ನು ಗುರುತಿಸಿದರು ಸಮಾಜದಲ್ಲಿರುವಂಥ ಅಜ್ಞಾನವನ್ನು ಅನಕ್ಷರತೆಯನ್ನು ಮೂಢನಂಬಿಕೆಗಳನ್ನು ತೆಗೆದಾಕಿ ವೈಜ್ಞಾನಿಕ ಯುಗದಲ್ಲಿ ನಾವೆಲ್ಲ ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವಂಥ ಆಶಯ ಕೂಡ ಕೋಮ್ಟವ್ರದ್ದಾಗಿತ್ತು ಅನ್ನುವಂಥದ್ದು ಸಮಾಜಶಾಸ್ತ್ರದಲ್ಲಿ ಅನೇಕ ಪರಿಕಲ್ಪನೆಗಳಿವೆ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ ನಾವು ಅವುಗಳಲ್ಲಿ ಸಮಾಜೀಕರಣ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂಥ ಕಾನ್ಸೆಪ್ಟ್ಸ್ ಈ ಕುರಿತು ಒಂದಿಷ್ಟು ಸಂಗತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಚ್ಛಿಸುತ್ತೇನೆ ಮೊದಲೇದಾಗಿ ಪ್ರಸ್ತಾವನೆ ಸಮಾಜೀಕರಣ ಅಂದರೆ ಏನು ಅದರ ಒಂದೆರಡು ವ್ಯಾಖ್ಯಾನಗಳು ಸಮಾಜೀಕರಣದ ಸಾಧನಗಳು ಅದರ ಮಹತ್ವ ಮತ್ತು ಉಪಸಂಹಾರ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ತಮ್ಮ ಜೊತೆಗೆ ಒಂದಿಷ್ಟು ಸಂಗತಿಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾಯಿದ್ದೀನಿ ಸಮಾಜೀಕರಣ ಅನ್ನುವಂಥದ್ದು ಸಮಾಜಶಾಸ್ತ್ರದಲ್ಲಿ ಒಂದು ಪ್ರಮುಖವಾದಂಥ ಪರಿಕಲ್ಪನೆ ಅಂತ ಕರಿತೀನಿ ಸಮಾಜವು ಮಾನವರನ್ನು ಒಳಗೊಂಡಿದೆ ಮಾನವರಿಂದ ಸಮಾಜ ಉತ್ತಮ ನಡವಳಿಕೆಯನ್ನು ನಡತೆಯನ್ನು ಸಂಸ್ಕೃತಿಯನ್ನು ನಿರೀಕ್ಷೆ ಮಾಡ್ತದೆ ಆದರೆ ಎಲ್ಲರೂ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಆಧುನಿಕ ಸಂದರ್ಭದಲ್ಲಿ ನಾವೆಲ್ಲ ತುಂಬ ದಾರಿ ತಪ್ಪಿ ಹೋಗುವಂಥ ಜನರ ಸಂಖ್ಯೆ ದಾರಿ ತಪ್ಪಿ ನಡೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದು ಪಬ್ಲಿಕ್ನಲ್ಲಿ ಸ್ಮೋಕಿಂಗ್ ಮಾಡುವಂಥದ್ದು ಡ್ರಗ್ ಅಡಿಕ್ಷನ್ ತಗೊಳ್ಳುವಂಥದ್ದು ಪಿಕ್ ಪಾಕೆಟ್ ಮಾಡುವಂಥದ್ದು ನ್ಯಾಯಸಮ್ಮತವಾಗಿ ಬದುಕದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ನಾವು ಸಮಾಜದಲ್ಲಿ ನೋಡ್ತೀವಿ ಎನ್ನುವಂಥದ್ದು ಇದಕ್ಕೆಲ್ಲ ಕಾರಣ ಏನು ಜನ ದಾರಿ ತಪ್ಪಲಿಕ್ಕೆ ಕಾರಣ ಏನು ಅಂತಂದರೆ ಅವರಿಗೆ ಸಮಾಜೀಕರಣ ಅನ್ನುವಂಥದ್ದು ಸರಿಯಾಗಿ ದೊರಕದೇ ಇರುವಂಥದ್ದೇ ಕಾರಣ ಅಂತ ನಾವು ಕರಿತೀವಿ ಸೋಷಲೈಜೇಷನ್ ಡಿಫೆಕ್ಟ್ ಅಂತ ಕರಿತೀವಿ ನಾವು ಸೋಷಲೈಜೇಷನ್ ಅವರಿಗೆ ಸಿಕ್ಕಿಲ್ಲ ಅಂತ ಇದರಿಂದ ಸಮಾಜೀಕರಣದ ಪ್ರಾಮುಖ್ಯತೆಯ ಅರಿವು ನಮಗೆ ತುಂಬ ಅಗತ್ಯತೆ ಇದೆ ಅನ್ನುವಂಥದ್ದು ಮಗು ತಾಯಿಯ ಗರ್ಭದಿಂದ ಜನಿಸುವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಜೈವಿಕ ಅಂಶಗಳನ್ನು ಅದು ಹೊಂದಿರುತ್ತದೆ ನಂತರ ಜನ್ಮದಿಂದ ಅದು ಸಾಮಾಜಿಕ ಗುಣಗಳನ್ನು ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ ಕ್ರಮೇಣವಾಗಿ ಸಮೂಹ ಅಂದರೆ ಗ್ರೂಪ್ನಲ್ಲಿ ಮತ್ತು ಸಮಾಜದಲ್ಲಿ ಬೆಳೆಯುತ್ತಾ ಹೋದಂತೆ ಸಾಮಾಜಿಕ ಅನುಭವಗಳ ಮೂಲಕ ಅದು ಸಮಾಜೀಕರಣಗೊಳ್ಳುತ್ತದೆ ಮಗು ಶಾಲೆಗೆ ಹೋಗ್ತಕ್ಕಂಥದ್ದು ಗೆಳೆಯರ ಜೊತೆಗೆ ಇರತಕ್ಕಂಥದ್ದು ಚರ್ಚೆ ಮಾಡುವಂಥದ್ದು ಜನರ ಜೊತೆಗೆ ಬೆರೆಯುವಂಥ ಸಂದರ್ಭಗಳಲ್ಲಿ ಅದಕ್ಕೆ ಸಮಾಜ ಸಮಾಜದ ಅನುಭವಗಳು ಸಮಾಜಿಕ ಅನುಭವಗಳು ಅದಕ್ಕಾಗ್ತದೆ ಅನ್ನುವಂಥದ್ದು ಇಲ್ಲಿ ಸಾಮಾಜಿಕ ಅನುಭವಗಳಿಂದ ಏನಾಗ್ತದೆ ವ್ಯಕ್ತಿಗೆ ಅಂತಂದರೆ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಪರ್ಸ್ನಾಲಿಟಿ ಅಂತ ಕರಿತೀವಿ ನಾವು ವ್ಯಕ್ತಿಯ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸುವ ಪ್ರಕ್ರಿಯೆಗೆ ಸಮಾಜಶಾಸ್ತ್ರಜ್ಞರಲ್ಲಿ ಸಮಾಜೀಕರಣ ಅಂತ ಕರೀತಾರೆ ಯಾರಿಗೆ ಸಮಾಜೀಕರಣ ಆಗಿದೆಯೋ ಅವರು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಈ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಅದು ಬಾಲ್ಯದಿಂದ ಪಡೆದುಕೊಂಡು ಬಂದಂಥ ಅನುಭವಗಳು ಅದಕ್ಕೆ ಕಾರಣ ಆಗ್ತವೆ ಅನ್ನುವಂಥದ್ದು ಒಂದಿಷ್ಟು ಉದಾಹರಣೆಗಳನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ತಮಗೆ ನೋಡೋ ಹಾಗೆ ಒಂದು ಚಿತ್ರವನ್ನು ಹಾಕಿದ್ದೀನಿ ಸೈಕಲ್ ಮೇಲೆ ಮಗು ತನ್ನ ಬಾಲ್ಯ ದಿನಗಳಲ್ಲಿ ಪತ್ರಿಕೆ ಮಾರಿ ಶಾಲೆಗೆ ಹೋಗ್ತಾ ಇರ್ತದೆ ಆ ವ್ಯಕ್ತಿ ಅನೇಕ ಅನುಭವಗಳನ್ನು ಪಡಿತಾ ಪಡಿತಾ ತನ್ನ ಕ್ರಿಯಾಶೀಲತೆಯಿಂದ ಜೀವನೋತ್ಸಾಹದಿಂದ ಆ ವ್ಯಕ್ತಿ ಆ ಮಗು ದೊಡ್ಡ ವ್ಯಕ್ತಿ ಆಗ್ತದೆ ಅನ್ನುವಂಥದ್ದು ಅವರು ಯಾರು ಅಂದರೆ ಭಾರತದ ಅತ್ಯಂತ ಜನಪ್ರಿಯ ರಾಷ್ಟ್ರಪತಿಯಾಗಿ ಹೋದಂಥ ಅಬ್ದುಲ್ ಕಲಾಂಜಿ ಅಂತ ನಾವು ಕರಿತೀವಿ ಆತ ಆರಂಭದಲ್ಲಿ ಪೇಪರ್ ಬಾಯ್ ಆಗಿದ್ದ ಅನ್ನುವಂಥದ್ದು ನಂತರ ಇನ್ನೊಂದು ಚಿತ್ರ ತಾವು ನೋಡ್ಬೋದು ಇಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ತಂದೆ ಕ್ಯಾಂಟೀನು ಇಟ್ಟಿರ್ತಾನೆ ಆ ತಂದೆಗೆ ಸಹಕಾರ ಕೊಡುವಂಥ ರೀತಿಯಲ್ಲಿ ಆ ಮಗು ರೈಲ್ವೆ ಇಲ್ಲಿ ರೈಲ್ವೆ ಬೋಗಿಗಳಲ್ಲಿ ಟೀಮ್ ಇರ್ತಾರೆ ಅವ್ರು ಯಾರು ಅಂತ ನಿಮಗೆ ಹೇಳ್ಬೇಕಾಗಿಲ್ಲ ಅವರು ಭಾರತದ ಪ್ರಖ್ಯಾತ ಜನಪ್ರಿಯ ಇಂದಿನ ಪ್ರಧಾನಮಂತ್ರಿ ಮೋದಿಜಿಯವರು ಅಂತ ನಾವು ಹೇಳ್ಬೋದು ಹಾಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ ಹೆಚ್ಚಿಗೆ ಕಲೀಲಿಲ್ಲ ಉದ್ಯೋಗ ಸಿಗಲಿಲ್ಲ ಏನಾದರೂ ಮಾಡಿ ಬದುಕಬೇಕಲ್ಲ ಅನ್ನುವಂಥ ಜೀವನೋತ್ಸಾಹದಿಂದ ಒಂದು ಹುಡುಗ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಜೀವ ಅದನ್ನು ಅನುಭವಗಳನ್ನು ಪಡ್ಕೊಳ್ತಾ ಪಡ್ಕೊಳ್ತಾ ಇವತ್ತ ಆ ಪೆಟ್ರೋಲ್ ಬಾಯ್ ಯಾ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವಂಥ ಬಾಯ್ ಯಾರು ಅಂದರೆ ದೇಶದ ಪ್ರಥಮ ಶ್ರೀಮಂತ ಅಂಬಾನಿಯವರು ಅಂತ ನಾವು ಕರೀತಿ ಹಾಗೆಯೇ ಇನ್ನೊಂದು ಉದಾಹರಣೆ ಬಿ ಟಿ ಎಮ್ ಬಸ್ನಲ್ಲಿ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಚಲನಚಿತ್ರರಂಗದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂಥ ವ್ಯಕ್ತಿ ರಜನಿಕಾಂತ್ ಅಂತ ನಾವು ಹೇಳ್ಬೋದು ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ರೈಲ್ವೇಯಲ್ಲಿ ಟಿಕೆಟ್ ಆಗಿರ್ತಕ್ಕಂಥ ಒಬ್ಬ ಸಾಮಾನ್ಯ ಹುಡುಗ ಕ್ರಿಕೆಟ್ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತಾನೆ ಅವರೇ ಎಮ್ ಎಸ್ ಧೋನಿ ಅಂತ ನಾವು ಕರಿತೀವಿ ಹಾಗೆಯೇ ಬಾಲ್ಯದಿಂದ ಹಾಡುಗಳನ್ನು ಕಲಿತು ಶಾಲಾ ಕಾಲೇಜುಗಳಲ್ಲಿ ಅದನ್ನು ಅಭ್ಯಾಸ ಮಾಡಿ ತನ್ನ ಪ್ರಾಮಾಣಿಕ ಪ್ರಯತ್ನದಿಂದ ಮುಂದೆ ಹೋಗಿ ಸಂಗೀತ ಕ್ಷೇತ್ರದಲ್ಲಿ ಅತ್ಯದ್ಭುತವಾದಂಥ ಸಾಧನೆ ಮಾಡಿದಂಥ ವ್ಯಕ್ತಿ ಯಾರು ಅಂದರೆ ಲತಾ ಮಂಗೇಶ್ಕರ್ ಅಂತ ಕರೀತು ಹಾಗೆ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲದಿದ್ದಾಗ ಶಿಕ್ಷಕರು ಬಿಟ್ಟೋದಂಥ ಚಾಕ್ ಪೀಸ್ಗಳನ್ನು ಬಳಸಿ ಆ ಬೋರ್ಡ್ಗಳನ್ನು ಸದಾ ಬಳಸುವಂಥ ಕ್ರಿಯೆಗೆ ತೊಡಗುವಂಥ ಆಸಕ್ತಿ ತೋರಿಸುವಂಥ ವ್ಯಕ್ತಿ ಮುಂದೆ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿರುವಂಥದ್ದು ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿರುವಂಥ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗ್ತವೆ ಅನ್ನುವಂಥದ್ದು ಹಾಗೆಯೇ ಆಟ ಆಡುವಾಗ ಅದಕ್ಕೆ ತಾನು ಇಮಿಟೇಷನ್ ಮಾಡಿ ಆಗಬೇಕು ನಾನು ಅಂತ ನೋಡ್ತಾ ಹೋಗ್ತದೆ ಒಂದು ಮಗು ಇನ್ನೊಂದು ಮಗುವಿಗೆ ಚೆಕ್ ಮಾಡ್ತದೆ ಮೆಡಿಕಲ್ ಚೆಕಪ್ ಮಾಡ್ತದೆ ಅಂಥ ಆಸಕ್ತಿ ಇರುವಂಥ ವ್ಯಕ್ತಿ ಮುಂದೆ ಅನುಭವಗಳನ್ನು ಪಡೆದು ಅಧ್ಯಯನ ಮಾಡಿ ಪ್ರಸಿದ್ಧ ವೈದ್ಯರಾಗುವಂಥದ್ದನ್ನು ನೋಡ್ತೀವಿ ಬಾಲ್ಯದಿಂದಲೇ ಕಂಪ್ಯೂಟರ್ ಲ್ಯಾಪ್ಟಾಪನ್ನು ಬಳಸಿದಂಥ ವ್ಯಕ್ತಿ ಮುಂದೆ ಆ ಕ್ಷೇತ್ರದಲ್ಲಿ ಅನುಭವ ಪಡೆದು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಆಗುವಂಥದ್ದು ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ನೋಡ್ತೀವಿ ಇಲ್ಲಿ ಮುಖ್ಯವಾಗಿ ಸಮಾಜೀಕರಣ ಅನ್ನುವಂಥದ್ದು ವ್ಯಕ್ತಿಯನ್ನು ಸಾಮಾಜಿಕ ಪ್ರಪಂಚಕ್ಕೆ ಪರಿಚಯಿಸುವಲ್ಲಿ ಸಾಮಾಜಿಕ ಜೀವನಕ್ಕೆ ಅಣಿಗೊಳಿಸುವುದರಲ್ಲಿ ಅತಿ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಅನ್ನುವಂಥದ್ದು ಸಮಾಜೀಕರಣ ಅನ್ನುವಂಥದ್ದು ಒಂದು ನಿರಂತರ ಕಲಿಕಾ ಪ್ರಕ್ರಿಯೆ ಅದು ಒಂದು ದಿವಸಕ್ಕೆ ಮುಗಿಯುವಂಥದ್ದಲ್ಲ ಅದು ಬಾಲ್ಯದಿಂದ ಕೊನೆಯವರೆಗೂ ಜೀವನದ ಅಂತ್ಯದವರೆಗೂ ಕಲಿಕೆ ಪ್ರಕ್ರಿಯೆ ಇರುತ್ತಲ್ಲ ಅದನ್ನು ನಾವು ಸಮಾಜೀಕರಣ ಅಂತ ಕರಿತೀವಿ ಲರ್ನಿಂಗ್ ಪ್ರೋಸೆಸ್ ಅಂತ ಕರಿತೀವಿ ಯಾವುದೇ ಒಂದು ಹಂತದಲ್ಲಿ ಸಮಾಜೀಕರಣ ಇಲ್ಲಿಗೆ ಮುಗೀತು ನಾನು ಡಿಗ್ರಿ ಮಾಡಿದೆ ಪಿ ಎಚ್ ಡಿ ಮಾಡಿದೆ ಪ್ರೊಫೆಸರ್ ಪೋಸ್ಟ್ ಸಿಕ್ತು ನನ್ನ ದಿಲ್ಲಿಗೆ ಮುಗಿದ್ಬಿಡಿತು ಅನ್ನುವಂಥದ್ದಲ್ಲ ನಿರಂತರವಾದ ಕಲಿಕಾ ಪ್ರಕ್ರಿಯೆ ನಡೀತದೆ ಪ್ರತಿಯೊಬ್ಬರ ಜೀವನದಲ್ಲಿ ಅನ್ನುವಂಥದ್ದು ಹೀಗಾಗಿ ಸಮಾಜೀಕರಣವನ್ನು ಒಂದು ನಿರಂತರ ಪ್ರಕ್ರಿಯೆ ಅಂತ ಕರಿತೀವಿ ಅದು ನಿರಂತರವಾಗಿ ಎಲ್ಲರ ಬದುಕಿನಲ್ಲಿ ಮುಂದುವರಿತದ್ದು ಕೂಡ ಅನ್ನುವಂಥದ್ದು ಹಾಗೆ ಮಾನವನು ಕಲಿಕೆಯನ್ನು ಸಮಾಜೀಕರಣ ಪ್ರಕ್ರಿಯೆ ಮುಖಾಂತರ ಆತ ಪಡಿತಾನೆ ಅನ್ನುವಂಥದ್ದು ಹ್ಯಾ ಕಲಿತಾನೆ ಅಂದರೆ ಸೋಷಲೈಜೇಷನ್ ಪ್ರೋಸೆಸ್ ಮುಖಾಂತರ ಆತ ಲರ್ನಿಂಗ್ ಪಡ್ಕೊಳ್ತಾ ಹೋಗ್ತಾನೆ ಅನ್ನುವಂಥದ್ದು ಸಮಾಜೀಕರಣ ಪ್ರಕ್ರಿಯೆ ಏನು ಮಾಡ್ತದೆ ಸಮಾಜೀಕರಣ ಪ್ರಕ್ರಿಯೆಯಿಂದ ನಮಗೇನು ಲಾಭ ಇದೆ ಅಂದರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ಬೋದು ಅನ್ನುವಂಥದ್ದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಯಾವ ವ್ಯಕ್ತಿಗೆ ಪರ್ಸ್ನಾಲಿಟಿ ಇದೆಯೋ ಆ ವ್ಯಕ್ತಿ ಸಾಮಾಜಿಕ ಪ್ರಕ್ರಿಯೆ ಪ್ರಕ್ರಿಯೆಗಳಿಗೆ ಒಳಪಟ್ಟ ಒಳಪಟ್ಟಿರ್ಬೋದು ಅನ್ನುವಂಥ ಇಲ್ಲಿ ಅಂಶ ನಮಗೆ ಗೊತ್ತಾಗ್ತದೆ ಇಷ್ಟು ಪ್ರಸ್ತಾವನೆಯ ಮಾತುಗಳು ಇನ್ನು ವಾಟ್ ಈಸ್ ಸೋಶಾಲೈಜೇಷನ್ ಮೀನಿಂಗ್ ಬೈ ಮೀನಿಂಗ್ ಆಫ್ ಸೋಷಾಲೈಜೇಷನ್ ಅಂತ ನಾವು ಕರಿತೀವಿ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ನೆನಪು ಮಾಡಿಕೊಳ್ಳೇಬೇಕು ಪ್ರಸಿದ್ಧ ಚಿಂತಕ ಅರಿಸ್ಟಾಟಲ್ ಅವರು ಒಂದು ಮಾತು ಹೇಳ್ತಾರೆ ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್ ಅಂತ ಕರೀತಾರೆ ಅವರು ಅಂದರೆ ಮಾನವ ಮೂಲತಃ ಸಮಾಜ ಜೀವಿ ಮನುಷ್ಯ ಸಮಾಜದಿಂದ ದೂರವಾಗಿ ಜೀವಿಸಲಿಕ್ಕೆ ಆಸೆ ಪಡೋದಿಲ್ಲ ಸಮಾಜದ ಸಂಪರ್ಕವಿಲ್ಲದೆ ಮನುಷ್ಯ ತನ್ನ ಜೀವನವನ್ನು ಕಲ್ಪಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು ವ್ಯಕ್ತಿ ಮತ್ತು ಸಮಾಜ ಇಂಡಿವಿಜುವಲ್ ಆ್ಯಂಡ್ ಸೊಸೈಟಿ ಅನ್ನುವಂಥದ್ದು ಪರಸ್ಪರ ಬೇರ್ಪಡಿಸಲಾದಂಥ ಸಂಬಂಧವನ್ನು ಹೊಂದಿವೆ ಒಂದನ್ನು ಬಿಟ್ಟು ಒಂದಿರಲಿಕ್ಕೆ ಆಗೋದಿಲ್ಲ ವ್ಯಕ್ತಿಯನ್ನು ಬಿಟ್ಟು ಸಮಾಜ ಇಲ್ಲ ಸಮಾಜವನ್ನು ಬಿಟ್ಟು ವ್ಯಕ್ತಿ ಇಲ್ಲ ಅನ್ನುವಂಥದ್ದು ಹೀಗಾಗಿ ವ್ಯಕ್ತಿಯ ಸರ್ವತ್ತು ಸರ್ವತೋಮುಖ ವ್ಯಕ್ತಿತ್ವ ರೂಪುಗೊಳ್ಳಿಕ್ಕೆ ಸಮಾಜ ಉತ್ತಮವಾದ ವೇದಿಕೆಯನ್ನು ಪ್ರತಿಯೊಬ್ಬರಿಗೆ ನಿರ್ಮಿಸ್ತದೆ ಅನ್ನುವಂಥದ್ದು ಈ ಪ್ರಕ್ರಿಯೆ ನಿರಂತರವಾಗಿ ಎಲ್ಲರ ಜೀವನದಲ್ಲಿ ನಡೀತಾ ಇರ್ತದೆ ಅನ್ನುವಂಥದ್ದು ಜೈವಿಕ ಜೀವಿಯಾದ ಮಗು ಸಾಮಾಜಿಕ ಜೀವಿಯಾಗಿ ಪರಿವರ್ತನೆಗೊಂಡು ತನ್ನ ತನ್ನದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಕ್ರಿಯೆಗೆ ಸಮಾಜೀಕರಣ ಅಂತ ಕರಿತೀನಿ ಇಲ್ಲಿ ಒಬ್ಬರು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನಾನು ತುಂಬ ಸಾಮಾನ್ಯ ವ್ಯಕ್ತಿಗಳು ತಮಗೆಲ್ಲ ಗೊತ್ತಿದೆ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಸುಧಾಮೂರ್ತಿಯವರು ತುಂಬ ಸರಳವಾದಂಥ ತುಂಬ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ಆರಂಭಿಸಿ ಇವತ್ತು ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂಥ ಅವರು ವ್ಯಕ್ತಿಗಳು ಇಷ್ಟೊಂದು ದೇಶದಲ್ಲಿ ಆರ್ಥಿಕ ನಷ್ಟ ಆಗ್ತದೆ ಕರ್ನಾಟಕ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗ್ತದೆ ಅಂತ ನಾವು ದಿನ ಪ್ರತಿದಿನ ಪತ್ರಿಕೆ ಓದಿದರೂ ಕೂಡ ಒಂದು ಎರಡು ಮೂರು ದಿನಗಳಿಂದ ನಾನು ಪತ್ರಿಕೆ ಓದಿದೆ ಇನ್ಫೋಸಿಸ್ಸು ಒಂದು ಸಾವಿರದ ಆರುನೂರ ಐವತ್ತು ಕೋಟಿ ನಿವ್ವಳ ಲಾಭ ಆಗಿದೆ ಅನ್ನುವಂಥದ್ದನ್ನು ಅದು ಒಂದೇ ಸುದ್ದಿ ಮಾತ್ರ ನಾನು ತಿಳ್ಕೊಂಡೆ ಅನ್ನುವಂಥದ್ದು ಅಂದರೆ ಒಂದು ನಾಲ್ಕು ತಿಂಗಳಿಗೆ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐದುನೂರು ಕೋಟಿ ಲಾಭ ಆಗಿದೆ ಅನ್ನುವಂಥದ್ದು ಅಂದರೆ ಇಷ್ಟೊಂದು ಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ತಮ್ಮ ಲಾಭವನ್ನು ಕಳ್ಕೊಳ್ಳಾರ್ದೆ ತಮ್ಮ ಉದ್ಯಮಿಗೆ ಚ್ಯುತಿ ಬರಲಾರ್ದಂಗೆ ಇಷ್ಟೊಂದು ದೊಡ್ಡ ಪ್ರಯತ್ನ ಮಾಡ್ತಕ್ಕಂಥದ್ದನ್ನು ನೋಡಿದರೆ ಅವರ ಆರಂಭದ ದಿನಗಳನ್ನು ತಾವು ಗಮನಿಸಿರ್ಬೋದು ಇದು ಒಂದು ರೀತಿಯ ಸೋಷಲೈಜೇಷನ್ ಪ್ರೋಸೆಸ್ ಅಂತ ನಾವು ಕರಿತೀವಿ ಇಲ್ಲಿ ಸಮಾಜೀಕರಣವನ್ನು ಒಂದಿಷ್ಟು ಬೇರೆ ಬೇರೆ ರೀತಿಯ ಶಾಸ್ತ್ರಜ್ಞರಿಂದ ನಾವು ಗಮನಿಸ್ತೀವಿ ಸೋಷೋ ಆಂಥ್ರಪಾಲಜಿಸ್ಟ್ ಅಂತ ಕರಿತೀವಿ ಮನೋಶಾಸ್ತ್ರಜ್ಞರು ಸಾಮಾಜಿಕ ಮನೋಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ ವಾಟ್ ಈಸ್ ಸೋಷಲೈಜೇಷನ್ ಅಂದರೆ ಕಚ್ಚಾ ಮನುಷ್ಯ ಶುದ್ಧ ಮನುಷ್ಯನಾಗುವುದು ಅಂತ ಆರಂಭದ ದಿನಗಳಲ್ಲಿ ಏನು ಸಂಕಷ್ಟಗಳಿರ್ತಾವೆ ಅವೆಲ್ಲವನ್ನು ಕಳ್ಕೊಂಡು ಪರಿಶುದ್ಧ ಮನುಷ್ಯನಾಗಿ ಬೆಳೆಯುವಂಥದ್ದನ್ನು ನಾವು ಸೋಷಾಲೈಜೇಷನ್ ಅಂತ ಕರಿತೀವಿ ಹಾಗೆ ಸಂಸ್ಕೃತಿಕ ಸಂಸ್ಕೃತಿಯ ಮಾನವಶಾಸ್ತ್ರಜ್ಞರು ಹೇಳ್ತಾರೆ ವ್ಯಕ್ತಿ ಒಂದು ಸಮೂಹದ ಸಂಸ್ಕೃತಿಯನ್ನು ಪಡಿಬೇಕಾದಂಥ ಸಂದರ್ಭ ಅಂತ ಹೇಳ್ತಾರೆ ಸಮೂಹದಲ್ಲಿ ಏನು ಸಂಸ್ಕೃತಿ ಇರ್ತದೆ ಅದನ್ನೆಲ್ಲವನ್ನು ಕಲಿಯುವಂಥ ಪ್ರಕ್ರಿಯೆಯನ್ನು ಸೋಷಾಲೈಜೇಷನ್ ಅಂತ ಹೇಳ್ತಾರೆ ಇನ್ನು ಸಮಾಜಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ ಸೋಷಾಲೈಜೇಷನ್ ಅಂದರೆ ಜೈವಿಕ ಜೀವಿ ಸಮಾಜ ಜೀವಿ ಆಗುವಂಥದ್ದು ಬಯೋಲಜಿಕಲ್ ಆ್ಯನಿಮಲ್ಲು ಸೋಷಲ್ ಆಗಿ ಪರಿವರ್ತನೆಗೊಳ್ತಾನೆ ಸಮಾಜದಲ್ಲಿ ಅನ್ನುವಂಥದ್ದು ಈ ಪ್ರೊಸೆಸ್ಸನ್ನು ಸಮಾಜೀಕರಣ ಅಂತ ಕರೀತಾರೆ ಇವೆಲ್ಲವುಗಳು ನಡೀತಕ್ಕಂಥದ್ದು ಸಮಾಜೀಕರಣ ನಡೀತಕ್ಕಂಥದ್ದು ಎದರಿಂದ ಅಂತಂದರೆ ಶಿಕ್ಷಣದ ಪ್ರಕ್ರಿಯೆಯಿಂದ ನಡೀತದೆ ಅನ್ನುವಂಥದ್ದು ಸಾಂಸ್ಕೃತಿಕ ಅಂಶಗಳಿಂದ ನಡೀತದೆ ಅನ್ನುವಂಥದ್ದು ಸಾಮಾಜಿಕ ಪಾತ್ರ ಸೋಷಿಯಲ್ ರೂಲ್ನಿಂದ ನಡೀತಕ್ಕಂಥದ್ದು ಅದನ್ನು ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಪಡೆಯುವಂಥ ಪ್ರಕ್ರಿಯೆಯಲ್ಲಿ ನಡೀತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೀವಿ ಅನ್ನುವಂಥದ್ದು ಹಾಗೆಯೇ ಸಮಾಜೀಕರಣ ಅನ್ನುವಂಥ ಪದವನ್ನು ಇಂಗ್ಲೀಷ್ ಸಾಹಿತ್ಯದಲ್ಲಿ ಕ್ರಿಸ್ತಶಕ ಶೇಕ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಬಳಸಲಾಯಿತು ಈ ಕಲ್ಪನೆಯನ್ನು ಸಮಾಜ ವಿಜ್ಞಾನ ವಲಯದಲ್ಲಿ ಬಳಸಿದ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂತಂದರೆ ಸಿಗ್ಮೆಂಡ್ ಫ್ರೈಡ್ ಮತ್ತು ಜಿ ಎಚ್ ಮೀಡ್ ಅವರಿಗೆ ಸಲ್ತದೆ ಭಾಳಷ್ಟು ಜನ ನಮಗೆ ಲಿಸ್ಟ್ ಇದೆ ಬಟ್ ಪ್ರಮುಖವಾದಂಥ ಪಾತ್ರವಹಿಸಿದಂಥವರು ಅಂದರೆ ಸಿಗ್ಮೆಂಡ್ ಫ್ರೈಡ್ ಮತ್ತು ಜಿ ಎಚ್ ಮೀಡ್ ಅವರು ಅಂತ ಕರಿತೀವಿ ಮಾನವನು ಜೈವಿಕ ಜೀವಿಯಿಂದ ಸಾಮಾಜಿಕ ಜೀವಿಯಾಗುವಂಥದ್ದು ಅಂದರೆ ವ್ಯಕ್ತಿಯಾಗಿ ರೂಪುಗೊಳ್ಳುವಂಥ ಪ್ರಕ್ರಿಯೆಯನ್ನು ಸಮಾಜೀಕರಣ ಅಂತ ಅವ್ರು ಕರೀತಾರೆ ಈ ಪ್ರಕ್ರಿಯೆ ತನ್ನಷ್ಟಕ್ಕೆ ತಾನೇ ಆಗುವ ಪ್ರಕ್ರಿಯೆ ಇಲ್ಲ ನಮ್ಮ ಮನೆಗೆ ನಾವು ಸುಮ್ಮನೆ ಕುಂತ್ಕೊಂಡ್ಬಿಟ್ಟು ಸೋಷಿಯಲೈಜೇಷನ್ ಆಗಲಿ ನಾನು ದೊಡ್ಡ ವ್ಯಕ್ತಿ ಆಗಲಿ ನನಗೆ ದೊಡ್ಡ ವ್ಯಕ್ತಿತ್ವ ಬರಲಿ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದು ಸಾಮಾಜಿಕ ಕಲಿಕೆಯಿಂದ ನಿರಂತರವಾಗಿ ಸಾಗುವಂಥದ್ದು ಸಮಾಜೀಕರಣ ಅನ್ನುವಂಥದ್ದು ಈಗಾಗಲೇ ನಾನು ಹೇಳಿದ ಹಾಗೆ ಶಿಕ್ಷಣ ಮತ್ತು ಸಂಸ್ಕೃತಿಯ ಮೇಲೆ ಆಧಾರ ಆಗಿರ್ತದೆ ಶಿಕ್ಷಣ ಅನ್ನುವಂಥದ್ದು ಔಪಚಾರಿಕವಾಗಿ ಪಡ್ಕೋಬೋದು ಮತ್ತು ಅನೌಪಚಾರಿಕವಾಗಿ ಪಡ್ಕೋಬೋದು ಶಿಕ್ಷಣ ನನಗೆ ಅನುಭವ ಅಂದರೆ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕು ಅಂತಿಲ್ಲ ವಿಶ್ವವಿದ್ಯಾಲಯಕ್ಕೆ ಹೋಗಲಾರ್ದಂಥವ್ರು ಎಷ್ಟೋ ದೊಡ್ಡ ವ್ಯಕ್ತಿಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ ಅನ್ನೋದಕ್ಕೆ ಹಿಂದೆ ಅನೇಕ ಉದಾಹರಣೆಗಳನ್ನು ನಾನು ತಮಗೆ ಕೊಟ್ಟೆ ಅನ್ನುವಂಥದ್ದು ಸಮಾಜೀಕರಣವು ಸಮಾಜದಿಂದ ಸಮಾಜಕ್ಕೆ ಬದಲಾವಣೆಗೊಳ್ಳುತ್ತದೆ ಭಾರತದಲ್ಲಿ ಇದ್ದಂಥ ಸಮಾಜೀಕರಣ ಅಮೇರಿಕದಲ್ಲಿ ಇರುವಂಥ ಸಮಾಜೀಕರಣ ಇಂಗ್ಲೆಂಡಿನಲ್ಲಿರುವಂಥ ಸಮಾಜೀಕರಣ ಮತ್ತು ಬೇರೆ ದೇಶಗಳಲ್ಲಿರುವಂಥ ಸಮಾಜೀಕರಣ ಬದಲಾವಣೆಗೊಳ್ತದೆ ಅನ್ನುವಂಥದ್ದು ಯಾಕೆ ಬದಲಾವಣೆಗೊಳ್ತದೆ ಅಂದರೆ ಆಯಾಯ ಸಮಾಜದ ನಿಯಮಗಳೇನಿದಾವಲ್ಲ ಸೋಷಿಯಲ್ ಲಾರ್ಮ್ಸ್ ಏನಿದಾವಲ್ಲ ಕಂಡೀಷನ್ಸ್ ಏನಿದಾವಲ್ಲ ಕಟ್ಟಳಗಳೇನಿದಾವಲ್ಲ ಆ ವ್ಯಕ್ತಿಯ ಮೇಲೆ ಒತ್ತಡ ತರಲಿಕ್ಕೆ ವ್ಯಕ್ತಿಯನ್ನು ಸಮಾಜೀಕರಣಗೊಳಿಸ್ತೇವೆ ಅನ್ನುವಂಥದ್ದು ಉದಾಹರಣೆಗಾಗಿ ದಕ್ಷಿಣ ಕೊರಿಯಾದಲ್ಲಿ ನಾವು ಗಮನಿಸಿದರೆ ಶಾಲಾ ವಿದ್ಯಾರ್ಥಿಗಳೇ ಪ್ರತಿ ತಿಂಗಳಿಗೆ ಎರಡು ಲಕ್ಷದಿಂದ ಐದು ಲಕ್ಷ ದುಡಿಯುವಂಥ ಪರಿಸ್ಥಿತಿ ಬರ್ತದೆ ಅಂದರೆ ಆ ಸಾಮಾಜಿಕ ನಿಯಮಗಳು ಅಲ್ಲಿ ಅಲ್ಲಿಯ ವಾತಾವರಣ ಆ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾದದ್ದು ಏನು ಅಂತಂದರೆ ವ್ಯಕ್ತಿಗೆ ಸಮಾಜದಲ್ಲಿ ನಿರ್ದಿಷ್ಟ ಪಾತ್ರವನ್ನು ಒದಗಿಸ್ತದೆ ಸೋಷಾಲಜೇಷನ್ ಪ್ರತಿಯೊಬ್ಬರಿಗೆ ಒಂದು ಪಾತ್ರವನ್ನು ಕೊಡ್ತದೆ ಲಾಯರ್ ಆಗಿರ್ಬೋದು ಪೊಲೀಸ್ ಅಧಿಕಾರಿ ಆಗಿರ್ಬೋದು ಆಗಿರ್ಬೋದು ಪ್ರೊಫೆಸರ್ ಆಗಿರ್ಬೋದು ಸೈನಿಕ ಆಗಿರ್ಬೋದು ಇಲ್ಲಿ ರಾಜಕಾರಣಿ ಆಗಿರ್ಬೋದು ಮತ್ತು ರೈತ ಆಗಿರ್ಬೋದು ಅವರವರ ಪಾತ್ರಗಳನ್ನು ಅವರು ಯಾವ ರೀತಿ ನಿರ್ವಹಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಭಾಳ ಮುಖ್ಯ ಅನ್ನುವಂಥದ್ದು ಪಾತ್ರ ಎಲ್ಲರಿಗೆ ಸಿಗ್ತದೆ ಅದನ್ನು ಯಾವ ರೀತಿ ನಿರ್ವಹಿಸ್ತದೆ ಅನ್ನೋದಕ್ಕೆ ಇಲ್ಲಿ ಸೋಶಾಲೈಜೇಷನ್ ಅನ್ನುವಂಥದ್ದು ಕಾನ್ಸೆಪ್ಟ್ ಇರ್ತದೆ ಅನ್ನುವಂಥದ್ದು ಎಚ್ ಎಮ್ ಜಾನ್ಸನ್ ಅವ್ರು ಹೇಳ್ತಾರೆ ಸಮಾಜೀಕರಣ ಅನ್ನುವಂಥದ್ದು ಒಂದು ಕಲಿಕೆಯ ಪ್ರಕ್ರಿಯೆ ಅಂತ ಕರಿತೀವಿ ಲರ್ನಿಂಗ್ ಪ್ರೋಸೆಸ್ ಅಂತ ಕರಿತೀವಿ ಕಲಿಯುವವನಿಗೆ ತನ್ನ ಸಾಮಾಜಿಕ ಪಾತ್ರಗಳನ್ನು ನಿರ್ವಹಿಸಲು ಸಹಾಯ ಮಾಡ್ತದೆ ಯಾರು ಕಲಿಬೇಕು ಅಂತಾರೆ ಯಾರು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ ಅವರಿಗೆ ಸಾಮಾಜಿಕ ಪಾತ್ರಗಳನ್ನು ಸೋಷಲೈಜೇಷನ್ ಅನ್ನುವಂಥದ್ದು ಕೊಡ್ತದೆ ಅನ್ನುವಂಥದ್ದು ಇಲ್ಲಿ ಲರ್ನಿಂಗ್ ಪ್ರೋಸೆಸ್ಸನ್ನು ಇಟ್ಕೊಂಡಿದ್ದೀನಿ ಇನ್ಪುಟ್ಟು ಹಾಂ ಮೆಸೇಜಸ್ಸು ಇವನ್ನೆಲ್ಲ ನಾವು ನೋಡ್ಬೋದು ಅನ್ನುವಂಥದ್ದು ಹಾಗೆ ಇನ್ನೂ ಒಂದೆರಡು ವ್ಯಾಖ್ಯಗಳನ್ನು ಗಮನಿಸೋದಾದರೆ ಸಿಗ್ಮೆಂಟ್ ಫ್ರೆಡ್ ಅವರು ಹೇಳ್ತಾರೆ ಮನುಷ್ಯನ ಮೂಲಭೂತವಾದ ಪ್ರವೃತ್ತಿಗಳು ಏನಿದಾವಲ್ಲ ಬೇಸಿಕ್ ಆ್ಯಟಿಟ್ಯೂಡ್ಸ್ ಹಾಗೂ ಕಾರ್ಯಗಳೇನಿದಾವಲ್ಲ ದಮನಗೊಳ್ಳುವಂಥ ಪ್ರಕ್ರಿಯೆ ಸಮಾಜೀಕರಣ ಎಲ್ಲ ಮನುಷ್ಯನಲ್ಲಿ ದೌರ್ಬಲ್ಯಗಳಿರ್ತವೆ ಆ ದೌರ್ಬಲ್ಯಗಳನ್ನು ಆ ಕೆಟ್ಟ ಪ್ರವೃತ್ತಿಗಳನ್ನು ಕೆಟ್ಟ ಕೆಲಸಗಳನ್ನು ದಮನಗೊಳಿಸುವಂಥ ಪ್ರಕ್ರಿಯೆ ಯಾವುದು ಅಂದರೆ ಸೋಷಾಲೈಜೇಷನ್ ಅಂತ ಕರಿತಾರೆ ಸೋಷಲೈಜೇಷನ್ನಿಂದ ಆತ ಶುದ್ಧ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಹಾಗೆ ಹ್ಯಾರಿ ಜಾನ್ಸನ್ ಅವರು ಹೇಳ್ತಾರೆ ಸಾಮಾಜಿಕ ಪಾತ್ರ ನಿರ್ವಹಣೆ ಸಾಮರ್ಥ್ಯ ಪಡೆಯುವ ಪ್ರಕ್ರಿಯೆ ಸಾಮಾಜಿಕರ ಸಾಮಾಜಿಕ ಪಾತ್ರವನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ನಮ್ಮ ನಮ್ಮ ಡ್ಯೂಟಿಯನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನುವಂಥ ಈ ಕೆಪಾಸಿಟಿ ಅಂತ ಕರಿತೀವಲ್ಲ ಆ ಆ ಆ ಸಾಮರ್ಥ್ಯವನ್ನು ಪಡೆಯುವಂಥ ಪ್ರಕ್ರಿಯೆಯನ್ನು ಸಮಾಜೀಕರಣ ಅಂತ ಕರೀತಾರೆ ಎಲ್ಲರೂ ಎಲ್ಲ ಪತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಟ್ ಈಸ್ ಪ್ರಾಬ್ಲಮ್ ಆಫ್ ಸೋಷಾಲಜೇಷನ್ ಅಂತ ಕರಿತೀವಿ ಒಬ್ಬರು ಫೇಮಸ್ ಅಧಿಕಾರಿ ಆಗ್ತಾರೆ ಒಬ್ಬ ಭ್ರಷ್ಟಾಧಿಕಾರಿ ಆಗ್ತಾನೆ ಒಬ್ಬ ಇನ್ಎಫಿಷನ್ಸಿ ಅಧಿಕಾರಿಯಾಗ್ತಾನೆ ಇದೆಲ್ಲ ವ್ಯತ್ಯಾಸವನ್ನು ನಾವು ಗಮನಿಸ್ತೀವಿ ಹಾಗೆ ಅಕ್ಬರ್ನವರು ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ ನಿಯಮಗಳಿಗೆ ಅನುಗುಣವಾಗಿ ತನ್ನ ವರ್ತನೆಗಳನ್ನು ರೂಪಿಸಿಕೊಳ್ಳುವ ಪ್ರಕ್ರಿಯೆ ಸಮಾಜೀಕರಣ ಅಂತ ಕರೀತೇನೆ ಹಾಗೆ ಇ ಎ ರಾಸ್ ಅವ್ರು ಹೇಳ್ತಾರೆ ನಾವೆಲ್ಲರೂ ಒಂದೇ ಭಾವನೆ ಪರಸ್ಪರ ಸಹಕಾರ ತನ್ನದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಪ್ರಕ್ರಿಯೆಗೆ ಸಮಾಜೀಕರಣ ಅಂತ ಕರೀತಾರೆ ಇನ್ನು ಸಮಾಜೀಕರಣದ ಬಗ್ಗೆ ಒಂದಿಷ್ಟು ಸಾಧನೆಗಳು ಅಂತ ಕರಿತೀವಿ ನಾವು ಸಮಾಜೀಕರಣ ಎಲ್ಲಿಂದ ಆಗ್ತದೆ ಎಜೆನ್ಸಿಸ್ ಆಫ್ ಸೋಷಲೈಜೇಷನ್ ಅಂತ ನಾವು ಇಲ್ಲಿ ಹೇಳ್ತೀವಿ ಸೋಷಲೈಜೇಷನ್ ಆಗೋದು ಪ್ರಥಮವಾಗಿ ಪ್ರಥಮ ಹಂತ ಅಂದರೆ ಫ್ಯಾಮಿಲಿ ಕುಟುಂಬದಿಂದ ಪ್ರಾರಂಭ ಆಗ್ತದೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸಮಾಜೀಕರಣದ ಪ್ರಕ್ರಿಯೆ ಮುಂದುವರಿತದೆ ಗೆಳೆಯರ ಮತ್ತು ಸಮವಯಸ್ಕರ ಗುಂಪಿನಲ್ಲಿ ಧರ್ಮದ ತಿಳುವಳಿಕೆಯಿಂದ ಬರ್ತದೆ ಸೋಷಲೈಜೇಷನ್ ಹಾಗೂ ಮಾಧ್ಯಮಗಳ ಮುಖಾಂತರ ಕೂಡ ಸೋಷಲೈಜೇಷನ್ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇಲ್ಲಿ ಫ್ಯಾಮ್ಲಿ ಬಗ್ಗೆ ಒಂದಿಷ್ಟು ತಮಗೆ ತಮ್ಮ ಜೊತೆಗೆ ಹಂಚಿಕೊಳ್ಳೋದು ಏನು ಅಂತಂದರೆ ಕುಟುಂಬ ಅನ್ನುವಂಥದ್ದು ಒಂದು ಸಾರ್ವತ್ರಿಕ ಸಂಸ್ಥೆ ಯೂನಿವರ್ಸಲ್ ಇನ್ಸ್ಟಿಟ್ಯೂಷನ್ ಅದು ಅದು ಪ್ರಾಥಮಿಕ ಸಂಘ ಅಂತ ಕರಿತೀವಿ ಪ್ರಸ ಪ್ರೈಮರಿ ಅಸೋಸಿಯೇಷನ್ ಕುಟುಂಬ ಇಲ್ಲದೆ ಸಮಾಜವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಅತ್ಯಂತ ಸರಳವಾದ ಸೂಕ್ಷ್ಮವಾದ ಸಮಾಜ ಅಂದರೆ ಅಲ್ಲಿ ಕುಟುಂಬ ಅಂತ ಕರಿತೀವಿ ಅನೇಕ ಸತ್ಯಗಳನ್ನು ಅಲ್ಲಿ ಕಲಿತೀವಿ ನಾವು ಕುಟುಂಬ ಮಗುವಿಗೆ ಸಮಾಜೀಕರಣದ ತಳಹದಿ ಫೌಂಡೇಶನ್ ಅದು ಫ್ಯಾಮಿಲಿ ಅಂತ ಹೇಳ್ತೀವಿ ಮಗುವಿಗೆ ಸಂಸ್ಕಾರ ಸಿಗ್ತದೆ ಕುಟುಂಬದಿಂದ ಶಿಕ್ಷಣ ಸಿಗ್ತದೆ ಪಾಠ ಭಾಷೆ ನಡೆನುಡಿಯನ್ನು ಅದು ಕಲಿತಾ ಹೋಗ್ತದೆ ಅನ್ನುವಂಥದ್ದು ಮಗುವಿನ ವ್ಯಕ್ತಿತ್ವ ವಿಕಾಸದಲ್ಲಿ ಕುಟುಂಬಕ್ಕೆ ಸರಿಸಮಾನವಾದಂಥ ವ್ಯವಸ್ಥೆ ಯಾವುದೂ ಇಲ್ಲ ಅದಕ್ಕೆ ಪರ್ಯಾಯದ ವ್ಯವಸ್ಥೆ ಇಲ್ಲ ಮತ್ತು ಕುಟುಂಬನೇ ಅಂತ ನಾವು ಇಲ್ಲಿ ಹೇಳ್ತೀವಿ ಕುಟುಂಬ ಅನ್ನುವಂಥದ್ದು ಸಾಮಾಜಿಕ ಸದ್ಗುಣಗಳ ತೊಟ್ಟಿಲು ಅಂತ ಕರಿತೀವಿ ಕುಟುಂಬ ಅನ್ನುವಂಥದ್ದು ಮಗುವಿಗೆ ಸೂಕ್ತ ವರ್ತನೆ ನಡುವಳಿಕೆ ಹಿರಿಯರನ್ನು ಗೌರವಿಸುವುದು ಒಳ್ಳೆಯ ಅಭ್ಯಾಸವನ್ನು ಅದು ರೂಢಿಸ್ತದೆ ಅನ್ನುವಂಥದ್ದು ಮಗು ತನ್ನ ತಂದೆ ತಾಯಿಗಳಿಂದ ಮಾತನಾಡುವುದನ್ನು ಊಟ ಮಾಡುವುದನ್ನು ಬಟ್ಟೆ ಧರಿಸುವುದನ್ನು ಮೌಲ್ಯಗಳನ್ನು ನೀತಿ ನಿಯಮಗಳನ್ನು ಕಲಿತದೆ ಅನ್ನುವಂಥದ್ದು ಕುಟುಂಬದಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ವ್ಯಕ್ತಿ ರೂಪುಗೊಳ್ತಾನೆ ಆ ವ್ಯಕ್ತಿ ಹೇಗಿದ್ದಾನೆ ಅನ್ನೋದಕ್ಕಿಂತ ಅವ್ರ ಕುಟುಂಬ ಹೇಗಿದೆ ಅನ್ನುವಂಥದ್ದು ಭಾಳ ಮುಖ್ಯ ಕುಟುಂಬ ಚೆನ್ನಾಗಿದ್ದರೆ ವ್ಯಕ್ತಿ ಚೆನ್ನಾಗಿರ್ತಾನೆ ಅನ್ನುವಂಥದ್ದು ಕೆಟ್ಟ ವಾತಾವರಣದಲ್ಲಿ ಕುಟುಂಬದಲ್ಲಿ ಮಗು ಕೆಟ್ಟ ಅಭ್ಯಾಸಗಳನ್ನು ರೂಢಿಸ್ಕೊಳ್ತದೆ ಈಗೆಷ್ಟೋ ಪೇರೆಂಟ್ಸ್ಗಳು ಮಕ್ಕಳೆದುರಿಗೆ ಸ್ಮೋಕಿಂಗ್ ಮಾಡುವಂಥದ್ದು ಡ್ರಿಂಕ್ಸ್ ಮಾಡುವಂಥದ್ದು ಡ್ರಿಂಕ್ಸ್ ಮಾಡಿ ಮನೆಗೆ ಬರುವಂಥದ್ದು ಅದನ್ನು ಗಮನಿಸಿದಂಥ ವಿದ್ಯಾರ್ಥಿ ಅದನ್ನು ಗಮನಿಸಿದಂಥ ಮಕ್ಕಳಿಗೆ ಏನಾಗ್ತದೆ ಅಂದರೆ ಅವರು ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಾವೇನಾದರೂ ಮುಂದಿನ ಜನ್ರೇಷನ್ಗೆ ಒಳ್ಳೆಯದು ಹೇಳಬೇಕು ಅವರು ಒಳ್ಳೆಯ ರೀತಿಯಿಂದ ಇರಬೇಕು ಅಂದರೆ ನಾವು ಮೊದಲು ಕುಟುಂಬದಲ್ಲಿರುವಂಥ ಸದಸ್ಯರು ಒಳ್ಳೆಯವರಾಗಿರಬೇಕು ಅನ್ನುವಂಥದ್ದು ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಒಳ್ಳೆಯ ಪರಿಸರದಿಂದ ಕುಟುಂಬವು ಒಳ್ಳೆಯ ಮಗು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ತದೆ ತಂದೆ ತಾಯಿಗಳು ಬೆಳಗ್ಗೆ ಎದ್ದು ಪತ್ರಿಕೆ ಓದೋದು ಪ್ರಾರಂಭ ಮಾಡಿದರೆ ಧ್ಯಾನ ಯೋಗದಲ್ಲಿ ನೋಡಿದರೆ ಅದನ್ನು ನೋಡ್ತಾ ನೋಡ್ತಾ ಮಗು ಕೂಡ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಕುಟುಂಬ ಅನ್ನುವಂಥದ್ದು ಮಗುವಿನ ಬೆಳವಣಿಗೆಯ ಮೇಲೆ ಅತ್ಯುತ್ತಮ ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಮಗುವಿಗೆ ಮನೆಯ ಪಾಠ ಶಾಲೆ ಅಂತ ಕರೀತೀವಿ ಜನನಿ ಮೊದಲ ಗುರು ಫಸ್ಟ್ ಟೀಚರ್ ತಂದೆ ತಾಯಿಗಳು ಕುಟುಂಬ ಸಂಸ್ಕೃತಿ ಸಮಾಜೀಕರಣದ ದೀಕ್ಷೆ ನೀಡುತ್ತಾರೆ ಅನ್ನುವಂಥದ್ದು ತಾಯಿಂದರು ಹೇಗಿರ್ತಾರೆ ಹೇಗೆ ಸಂಸ್ಕಾರ ಕೊಡ್ತಾರೆ ಮಕ್ಕಳಿಗೆ ಏನು ತಿಳುವಳಿಕೆಯನ್ನು ಕೊಡ್ತಾರೆ ಅದನ್ನು ಮಾತ್ರ ಮಗು ಕಲೀಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಸತ್ಯವನ್ನು ಇಲ್ಲಿ ನಾವು ಗಮನಿಸಬಹುದು ಅನ್ನುವಂಥದ್ದು ಇನ್ನು ಶಾಲೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಸಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ ಅಂತ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸ ಅಭಿರುಚಿ ಶಿಸ್ತು ಜೀವನದ ಗುರಿ ಉದ್ದೇಶ ಉತ್ತಮ ನಾಗರಿಕನಾಗಲು ಹಾಗೂ ಒಳ್ಳೆಯ ವ್ಯಕ್ತಿತ್ವ ಅರಳಲು ಶಿಕ್ಷಕರ ಪಾತ್ರ ಕೂಡ ಭಾಳ ಮುಖ್ಯ ಅನ್ನುವಂಥದ್ದು ಶಿಕ್ಷಕರು ಹೇಗೆ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾರೆ ಅನ್ನೋದ್ರ ಮೇಲೆ ಆ ರೀತಿ ವಿದ್ಯಾರ್ಥಿಗಳನ್ನು ನಿರ್ಮಿಸ್ಬೋದು ಅನ್ನುವಂಥದ್ದು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಕೇವಲ ಓದುವುದು ಬರೆಯುವುದು ಕಲಿಸೋದಿಲ್ಲ ಜೊತೆ ಜೊತೆಗೆ ನೀತಿ ನಿಯಮ ಮೌಲ್ಯಗಳು ದೇಶ ಪ್ರೇಮಗಳನ್ನು ಬೋಧಿಸ್ತವೆ ಅನ್ನುವಂಥದ್ದು ಸಮಯ ಪ್ರಜ್ಞೆ ಕಠಿಣ ಶ್ರಮದ ಮಹತ್ವ ಕಾನೂನು ಪರಿಪಾಲನೆ ಪ್ರಜಾಪ್ರಭುತ್ವ ಹೊಂದಾಣಿಕೆ ಜೀವನದ ಸಾಧನೆ ಮುಂತಾದ ಅಂಶಗಳನ್ನು ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಶಿಕ್ಷಣವಿಲ್ಲದೆ ವ್ಯಕ್ತಿ ಪ್ರಾಧಾನ್ಯತೆ ವಿವೇಕಗಳನ್ನು ಮಾನವೀಯ ಮೌಲ್ಯಗಳನ್ನು ವಿಶಾಲ ದೃಷ್ಟಿಕೋನವನ್ನು ಜಾತ್ಯತೀತ ಮನೋಭಾವನೆಯನ್ನು ಸ್ವತಂತ್ರವಾಗಿ ಯೋಚಿಸುವ ಮತ್ತು ವಿಮರ್ಶಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾತಿಯ ಭಾವನೆಗಳಿವೆ ಮಾನವೀಯ ಮೌಲ್ಯಗಳ ಕೊರತೆ ಇದೆ ಅಂತಂದರೆ ಆ ಮಗುವಿಗೆ ಶಾಲಾ ಕಾಲೇಜುಗಳು ಅಥವಾ ಪ್ರಾಧ್ಯಾಪಕರು ತಮ್ಮ ಸರಿಯಾದ ಜವಾಬ್ದಾರಿಯನ್ನು ತಮ್ಮ ಸರಿಯಾದ ಪಾತ್ರವನ್ನು ನಿರ್ವಹಿಸಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣಗಳೆರಡೂ ಸಹ ಇಲ್ಲಿ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಪೂರಕ ಆಗ್ತದೆ ಅನ್ನುವಂಥದ್ದು ಹಾಗೆ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಾತಾವರಣ ಏನಿದೆ ಎನ್ ಎನ್ವಾರ್ಮೆಂಟ್ ಏನಿದೆಯಲ್ಲ ಮಗುವಿನ ಮೇಲೆ ಅಚ್ಚಳಿಯದ ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಶಾಲಾ ಕಾಲೇಜುಗಳ ಮುಖಾಂತರವೇ ಶಿಕ್ಷಣ ಉತ್ತಮ ವಿಚಾರಗಳನ್ನು ಉತ್ತಮ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದು ತರಗತಿಯಲ್ಲಿ ಅಧ್ಯಾಪಕರ ಮಾರ್ಗದರ್ಶನ ವ್ಯಕ್ತಿತ್ವ ರೂಪುಗೊಳ್ಳಿಕೆ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಪರಿಸರ ತುಂಬ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬಹುದು ಅನ್ನುವಂಥದ್ದು ಹಾಗೆಯೇ ಈ ಪೀರ್ ಗ್ರೂಪ್ ಅಂತ ಕರಿತೀವಿ ಫ್ರೆಂಡ್ಸ್ ಅಂತ ಕರಿತೀವಿ ಗೆಳೆಯರು ಮತ್ತು ಸಮವಯಸ್ಕರು ಕುಟುಂಬ ಮತ್ತು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಿಗಿಂತ ಗೆಳೆಯರ ಪ್ರಭಾವ ಗೆಳೆಯರ ಒಂದು ವಾತಾವರಣದಲ್ಲಿ ಮಗು ತುಂಬ ಅನುಭವಗಳನ್ನು ಪಡ್ಕೊಳ್ತದೆ ಅನ್ನುವಂಥದ್ದು ಇದೊಂದು ಮುಖ್ಯ ಸಾಧನ ಸಮಾಜೀಕರಣದ ಮುಖ್ಯ ಸಾಧನ ಅಂತ ಕರಿತೀವಿ ವ್ಯಕ್ತಿ ಮತ್ತು ಸ್ನೇಹಿತರ ನಡುವಿನ ಸಂಬಂಧ ಸಮಾನತೆಯ ಆಧಾರದ ಮೇಲೆ ಇರತಕ್ಕಂಥದ್ದು ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅನ್ನುವಂಥ ತಾರತಮ್ಯ ಶಾಲಾ ಕಾಲೇಜುಗಳಲ್ಲಿ ಒಂದು ಒಂದು ಡಿಸ್ಟೆನ್ಸ್ ಇದ್ದರೆ ತಂದೆ ತಾಯಿಗಳ ಬಾಯ ಮಕ್ಕಳಿಗಿದ್ದರೆ ಇಲ್ಲಿ ಗೆಳೆಯರಲ್ಲಿ ಅಂಥ ಭಾವನೆಗಳು ಇರೋದಿಲ್ಲ ಎಲ್ಲರೂ ಸಮಾನತೆಯ ಆಧಾರದ ಮೇಲೆ ಇರ್ತಾರೆ ಅನ್ನುವಂಥದ್ದು ಸ್ನೇಹ ಭಾವ ಇರ್ತದೆ ಸಹಕಾರ ಮತ್ತು ಪರಸ್ಪರ ನಿಕಟ ಪ್ರಭಾವಕ್ಕೆ ಅವರು ಪೂರಕವಾಗಿರ್ತಾರೆ ಅನ್ನುವಂಥದ್ದು ಮಕ್ಕಳು ಇಲ್ಲಿ ಅಭ್ಯಾಸಗಳನ್ನು ಚಟಗಳನ್ನು ಲೈಂಗಿಕ ವಿಷಯಗಳನ್ನು ಅಂದರೆ ಗುಪ್ತ ವಿಷಯಗಳನ್ನು ಗುಪ್ತ ಬೇಡಿಕೆಗಳನ್ನು ಸಮಾನ ವಯಸ್ಕರಿಂದ ಕಲಿತಾರೆ ಅನ್ನುವಂಥದ್ದು ಭಾಳಷ್ಟು ತಂದೆ ತಾಯಿಗಳಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಂದರೆ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದರೂ ಇತ್ತೀಚೆಗೆ ಅವರು ಫ್ರೆಂಡ್ಸ್ನಿಂದ ಕೆಟ್ಟೋಗಿಬಿಟ್ಟರು ಅನ್ನುವಂಥ ಒಂದು ಎಷ್ಟೋ ಮಾಹಿತಿಗಳನ್ನು ನಾವು ಪ್ರತಿದಿನ ಪಡ್ಕೊಳ್ತಾ ಇರ್ತೀವಿ ಅನ್ನುವಂಥದ್ದು ಈ ಹಂತದಲ್ಲಿ ಮಕ್ಕಳು ಗೆಳೆಯರೊಡನೆ ನಿರ್ಭಯ ಮತ್ತು ನಿರಾತಂಕವಾಗಿ ಬೆರೆತು ಹಿರಿಯರಿಂದ ಕಲಿಯಲಾಗದ್ದನ್ನು ಇಲ್ಲಿ ಮುಕ್ತವಾಗಿ ಕಲಿತಾರೆ ಎನ್ನುವಂಥದ್ದು ಸಮವಯಸ್ಕರು ಸಾಮಾನ್ಯವಾಗಿ ಒಂದೇ ಬೌದ್ಧಿಕ ಮಟ್ಟ ಇರ್ತದೆ ಒಂದೇ ಪರಿಜ್ಞಾನ ಇರ್ತದೆ ಒಂದೇ ಅನುಭವ ಮತ್ತು ಆಲೋಚನೆಗಳನ್ನು ಅವರು ಹೊಂದಿರ್ತಾರೆ ಎನ್ನುವಂಥದ್ದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕಾದ್ರೆ ಆತನ ಗೆಳೆಯರು ಕೂಡ ಅಷ್ಟೇ ಮುಖ್ಯ ಆ ವ್ಯಕ್ತಿಯನ್ನು ನಾವು ಗುರುತಿಸಬೇಕು ಅಂತಂದರೆ ಆತನ ಗೆಳೆಯರನ್ನು ನಾವು ನೋಡಬೇಕು ಯಾರ ಸಂಪರ್ಕದಲ್ಲಿದ್ದಾನೆ ಆತ ಯಾರ ಜೊತೆಗಿದ್ದಾನೆ ಅನ್ನೋದ್ರ ಮೇಲೆ ಆತನ ವ್ಯಕ್ತಿತ್ವ ಇರ್ತದೆ ಅನ್ನುವಂಥದ್ದು ಇಲ್ಲಿ ಒಂದು ಉದಾಹರಣೆ ಹೇಳ್ತೀವಿ ನಾವು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವಂಥ ಮಾತಿನಂತೆ ಇವತ್ತು ಸಹವಾಸದಿಂದ ಅನೇಕ ಗೆಳೆಯರಿಂದ ನಾವು ಅನೇಕ ಮಕ್ಕಳು ಕೆಟ್ಟೋಗುವಂಥದ್ದನ್ನು ನಾವು ನೋಡ್ತೀವಿ ಅನ್ನುವಂಥದ್ದು ಒಳ್ಳೆಯ ಸಹವಾಸದಿಂದ ಒಳ್ಳೆಯ ಗುಣ ನಡತೆ ಬರಲಿಕ್ಕೆ ಸಾಧ್ಯ ಇದೆ ಕೆಟ್ಟವರ ಸವಾಸದಿಂದ ಕೆಟ್ಟ ನಡತೆ ಕೆಟ್ಟ ಗುಣಗಳು ಬರಲಿಕ್ಕೆ ಸಾಧ್ಯ ಇದೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಆತನ ಸಂಗಡಿಗರೇ ಸಾಕು ಅನ್ನುವಂಥದ್ದು ಮಗುವಿಗೆ ಯೋಗ್ಯ ಗೆಳೆಯರ ಗೆಳತಿಯರ ಸಂಘ ತೀರ ಅಗತ್ಯ ಅವರಿಂದಲೇ ಯೋಗ್ಯವಾದಂಥ ಸಮಾಜೀಕರಣದ ದೀಕ್ಷೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ಹಾಗೆಯೇ ಧರ್ಮ ಅಂತ ನಾವು ಅರಿತೀವಿ ಧರ್ಮವೆಂದರೆ ಒಳ್ಳೆಯ ಮಾರ್ಗ ಅದು ಒಂದು ಪರೋಪಕಾರಿ ಜೀವನದ ಮೌಲ್ಯಗಳನ್ನು ನಾವು ಧರ್ಮದಿಂದ ತಿಳ್ಕೊಳ್ತೀವಿ ಅನ್ನುವಂಥದ್ದು ಸ್ವಾರ್ಥರಹಿತ ಜಾತ್ಯತೀತ ಬದುಕು ದೈವೇ ಧರ್ಮದ ಮೂಲ ಅನ್ನುವಂಥ ಆಶಯಗಳನ್ನು ನಾವು ಧರ್ಮದಿಂದ ತಿಳ್ಕೊಳ್ತೀವಿ ಅನ್ನುವಂಥದ್ದು ಧರ್ಮ ಅಂದರೆ ಪರಮ ತತ್ವ ಅನ್ನುವಂಥದ್ದು ಧರ್ಮದಲ್ಲಿ ಮೌಲ್ಯಗಳಿವೆ ನೈತಿಕ ನಿಯಮಗಳಿವೆ ನಿಯಂತ್ರಣ ಶಕ್ತಿ ಇದೆ ಕರ್ತವ್ಯ ಜವಾಬ್ದಾರಿ ಹೊಣೆಗಾರಿಕೆ ನೀತಿಗಳು ಬದ್ಧತೆ ಪ್ರಾಮಾಣಿಕತೆ ಕಾನೂನು ಪರಿಪಾಲನೆ ಸಮಷ್ಟಿಯ ಕಲ್ಯಾಣ ಸ್ವೀಕರಿಸುವುದು ಧಾರಣೆ ಮಾಡುವುದು ರಕ್ಷಣೆ ಅಭ್ಯುದಯ ಮುಂತಾದ ಎಲ್ಲ ಅಂಶಗಳನ್ನು ಧರ್ಮವು ಒಳಗೊಂಡಿದೆ ಎನ್ನುವಂಥದ್ದು ಇನ್ನೂ ಮುಖ್ಯವಾಗಿ ಏನು ಅಂತಂದರೆ ಮಾಸ್ ಮೀಡಿಯಾ ಅಂತ ಕರಿತೀವಿ ಮಾಧ್ಯಮಗಳು ಮಾಧ್ಯಮಗಳಲ್ಲಿ ನಾವು ಎರಡು ಬಗೆಗಳನ್ನು ನೋಡ್ತೀವಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಪ್ರಿಂಟ್ ಮೀಡಿಯಾಗಳಲ್ಲಿ ಪತ್ರಿಕೆಗಳು ಪತ್ರಿಕೆಗಳಿಂದ ಎಷ್ಟು ಪ್ರಪಂಚದ ಅನುಭವಗಳನ್ನು ದಿನನಿತ್ಯದ ಅನುಭವಗಳನ್ನು ಪಡ್ಕೋಬೋದು ಮ್ಯಾಗ್ಝಿನ್ಸ್ಗಳು ಗ್ರಂಥಗಳು ಬುಕ್ಸ್ ವಿಶ್ವಕೋಶಗಳು ಎನ್ಸೈಕ್ಲೋಪೀಡಿಯಾಸ್ ಡಿಕ್ಸ್ನರಿ ನಿಘಂಟುಗಳು ಇವೆಲ್ಲವುಗಳನ್ನು ನಾವು ಸಮಾಜೀಕರಣದ ಸಾಧನಗಳು ಅಂತ ಕರಿತೀವಿ ಹಾಗೆಯೇ ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಸೋಷಲೈಜೇಷನ್ ಏಜೆನ್ಸೀಸ್ ಅಂತ ಕರಿತೀವಿ ರೇಡಿಯೋ ಟೇಪ್ ರಿಕಾರ್ಡ್ಗಳು ಟಿ ವಿ ಕಂಪ್ಯೂಟರ್ ಮೊಬೈಲ್ ಲ್ಯಾಪ್ಟಾಪ್ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ತುಂಬ ಪ್ರಭಾವವನ್ನು ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಪ್ರಿಂಟ್ ಮೀಡಿಯಾಗಳು ಮಾಡ್ತವೆ ಎನ್ನುವಂಥದ್ದು ಮಾಧ್ಯಮಗಳಿಂದ ಲೋಕಜ್ಞಾನ ಸಮಾಚಾರ ಮಾಹಿತಿ ಸುದ್ದಿಗಳನ್ನು ಪಡೀಲಿಕ್ಕೆ ಪೂರಕ ಆಗ್ತದೆ ಅನ್ನುವಂಥದ್ದು ಸಂಪಜ್ ಸಂಪರ್ಕ ಜಾಲಕ್ಕೂ ವ್ಯವಹಾರಕ್ಕೂ ಉದ್ಯೋಗ ಅವಕಾಶಕ್ಕೂ ಸಾಮಾನ್ಯ ಜ್ಞಾನ ಹೆಚ್ಚಳಕ್ಕೂ ಜ್ಞಾನ ಭಂಡಾರ ಹೆಚ್ಚಳಕ್ಕೂ ಮಾಧ್ಯಮಗಳು ಹೆಚ್ಚಿನ ಪ್ರಭಾವವನ್ನು ಪಡ್ಕೊಳ್ತವೆ ಎನ್ನುವಂಥದ್ದು ಇನ್ನು ಇಂಪಾರ್ಟೆನ್ಸ್ ಆಫ್ ಸೋಷಾಲೈಜೇಷನ್ ಅಂತ ಕರಿತೀವಿ ನಾವು ಸೋಷಲೈಜೇಷನನ್ನು ಒಂದು ಪ್ರಾಮುಖ್ಯತೆ ಏನು ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಜೈವಿಕ ಜೀವಿಯಾದ ಮಗುವನ್ನು ಸಾಮಾಜಿಕ ಜೀವನಕ್ಕೆ ಸಿದ್ಧಗೊಳಿಸುವಂಥ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳವಣಿಗೆಯಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಸಮಾಜೀಕರಣ ಕ್ರಿಯೆ ಅನ್ನುವಂಥದ್ದು ಅತ್ಯಂತ ಮಹತ್ವವಾದಂಥದ್ದು ಅನ್ನುವಂಥದ್ದು ಇಲ್ಲಿ ಆ ಸೋಷಲೈಜೇಷನನ್ನು ಪ್ರತಿಬಿಂಬಿಸುವಂಥ ಅಂಶಗಳು ಇಲ್ಲಿ ಭಾಳಷ್ಟು ಇದೆ ಅನ್ನುವಂಥದ್ದು ಸಮಾಜೀಕರಣದಿಂದ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆ ಆಗ್ತದೆ ಇಲ್ಲಿ ವ್ಯಕ್ತಿತ್ವ ಅನ್ನುವಂಥದ್ದು ವ್ಯಕ್ತಿಯ ತತ್ವಗಳು ಅಂದರೆ ಮಾನವೀಯ ಮೌಲ್ಯಗಳನ್ನು ಅಥವಾ ಪ್ರಾಮಾಣಿಕತೆಯನ್ನು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದ್ದಾನೆ ಅನ್ನುವಂಥದ್ದು ಸಮಾಜೀಕರಣದಿಂದ ಒಂದು ಶಿಸ್ತು ಮೂಡ್ತದೆ ಡಿಸಿಪ್ಲಿನ್ ಬರ್ತದೆ ಅನ್ನುವಂಥದ್ದು ಹಾಗೆ ಸಾಮಾಜಿಕ ಪಾತ್ರಗಳ ನಿರ್ವಹಣೆಗೆ ಅದು ಸಹಕಾರಿಯಾಗಿದೆ ಎಲ್ಲರೂ ಅವರವರ ಪಾತ್ರಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥದ್ದನ್ನು ನಮಗೆ ಸಮಾಜೀಕರಣ ಹೇಳಿಕೊಡ್ತದೆ ಅನ್ನುವಂಥದ್ದು ಸಾಮಾಜಿಕ ಅಂತರವನ್ನು ತಗ್ಗಿಸ್ತದೆ ಸೋಷಾಲೈಜೇಷನ್ ಅಂತ ಕರಿತೀವಿ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಈಗೇ ನಾವು ಬಳಸ್ತಾ ಇದ್ದೀವಿ ಸದ್ಯದ ಪರಿಸ್ಥಿತಿಯಲ್ಲಿ ಬಳಸ್ತಾ ಇದ್ದೀವಲ್ಲ ಅದು ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲ ಅದು ಕಮ್ಯುನಿಟಿ ಡಿಸ್ಟೆನ್ಸ್ ಅದು ಇಲ್ಲಿ ಸೋಷಲ್ಸ್ ಡಿಸ್ಟೆನ್ಸ್ ಅಂತಂದರೆ ಸಮಾಜದಲ್ಲಿ ಮೇಲ್ವರ್ಗ ಕೆಳವರ್ಗ ಮೇಲ್ಜಾತಿ ಕೆಳಜಾತಿ ಅನ್ನುವಂಥ ಅಂತರ ಇದೆಯಲ್ಲ ಅಂತರವನ್ನು ಹೋಗಲಾಡಿಸ್ಲಿಕ್ಕೆ ಸಮಾಜೀಕರಣ ಅನ್ನುವಂಥದ್ದು ತುಂಬ ಸಹಾಯ ಮಾಡ್ತದೆ ಅನ್ನುವಂಥದ್ದು ಸಂಸ್ಕೃತಿಯ ನಿರಂತರ ಮುಂದುವರಿಕೆ ಸಾಧ್ಯ ಇದೆ ನಮ್ಮ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡು ಮುಂದುವರಿಬೇಕು ಅನ್ನುವಂಥ ಅಗತ್ಯತೆ ಇದೆ ಇಲ್ಲಿ ಸಮಾಜೀಕರಣ ಅನ್ನುವಂಥದ್ದು ವಿವಿಧ ಕುಶಲತೆಯ ಜ್ಞಾನವನ್ನು ವ್ಯಕ್ತಿಗೆ ನೀಡ್ತದೆ ಅನ್ನುವಂಥದ್ದು ಹಾಗೆ ಅನುವರ್ತನೆ ಸಮಾಜದಲ್ಲಿ ಏನು ಮೌಲ್ಯಗಳಿವೆ ಕಾನೂನುಗಳಿವೆ ರೀತಿ ನೀತಿಗಳಿವೆ ಅವೆಲ್ಲವನ್ನು ಅನುಸರಿಸಿ ಬದುಕುವಂಥ ಒಂದು ಮಾಹಿತಿಯನ್ನು ನಾವು ಸಮಾಜೀಕರಣದಿಂದ ಪಡ್ಕೊಳ್ತೀವಿ ಅನ್ನುವಂಥದ್ದು ಹಾಗೆ ಅಂತಸ್ತು ಮತ್ತು ಪಾತ್ರಗಳ ಪ್ರಜ್ಞೆ ನಾವು ಯಾವ ಅಂತಸ್ತಿನಲ್ಲಿದ್ದೀವಿ ಯಾವ ಪಾತ್ರವನ್ನು ಮಾಡಬೇಕನ್ನುವಂಥ ಪ್ರಜ್ಞೆ ಸರಿಯಾದ ಪ್ರಜ್ಞೆ ಮಾತ್ರ ಸಮಾಜೀಕರಣದಿಂದ ಬರಲಿಕ್ಕೆ ಸಾಧ್ಯ ಇದೆ ಆ್ಯಂಡ್ ಸೋಷಲ್ ಸ್ಟೆಬಿಲಿಟಿ ಆ್ಯಂಡ್ ಸೋಷಲ್ ಸೆಕ್ಯೂರಿಟಿ ಅಂತ ಕರಿತೀನೋ ಸಮಾಜದಲ್ಲಿ ಸ್ಥಿರತೆ ಮತ್ತು ಭದ್ರತೆ ಬರಬೇಕಾದ್ರೆ ಸಮಾಜೀಕರಣ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ಕಳೆದ ಕೆಲವು ವರ್ಷಗಳ ಹಿಂದೆ ಅಖಿಲ ಭಾರತ ಮಟ್ಟದಲ್ಲಿ ಸಮಾಜಶಾಸ್ತ್ರದ ಸಮ್ಮೇಳನ ನಡೆದಿತ್ತು ಎಲ್ಲಿ ವಾರಣಾಸಿಯಲ್ಲಿ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ಡಾಕ್ಟರ್ ಆರ್ ಇಂದಿರವರು ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು ಮುಖ್ಯ ಅತಿಥಿಯಾಗಿ ಹಿಂದಿನ ಭಾರತದ ಒಬ್ಬ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಆ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತು ಇವತ್ತಿಗೂ ಕೂಡ ನನಗೆ ಅದು ನೆನಪೋಗಿಲ್ಲ ಅನ್ನುವಂಥದ್ದು ಡಿಗ್ನಿಟಿ ಆಫ್ ಪರ್ಸನ್ ಇಂಟಿಗ್ರಿಟಿ ಆಫ್ ನೇಷನ್ ಅಂತ ಹೇಳಿದರು ಯಾವ ವ್ಯಕ್ತಿಯಲ್ಲಿ ಡಿಗ್ನಿಟಿ ಇದೆ ಡಿಗ್ನಿಟಿ ಪರ್ಸನ್ನಿಂದ ಮಾತ್ರ ಇಂಟಿಗ್ರಿಟಿ ಆಫ್ ನೇಷನನ್ನು ಕಟ್ಟಬೋದು ಅನ್ನುವಂಥದ್ದು ಇಲ್ಲಿ ರಾಷ್ಟ್ರದಲ್ಲಿ ಸ್ಥಿರತೆ ಐಕ್ಯತೆ ಭದ್ರತೆ ಬರಬೇಕಾದ್ರೆ ಸಂಸ್ಕಾರವಂತ ಸಂಸ್ಕೃತಿವಂತ ಸಮಾಜಕರಣದಿಂದ ವ್ಯಕ್ತಿತ್ವ ಪಡೆದಂಥ ವ್ಯಕ್ತಿಗಳಿಂದ ಮಾತ್ರ ದೇಶವನ್ನು ಕಟ್ಟಲಿಕ್ಕೆ ಇಲ್ಲಿ ಸಹಾಯ ಆಗ್ತದೆ ಅನ್ನುವಂಥದ್ದು ಹಾಗಾಗಿ ಜಾತ್ಯತೀತ ಮನೋಭಾವನೆಯ ಬೆಳವಣಿಗೆಗಳು ಕೂಡ ಸಮಾಜೀಕರಣದಿಂದ ಬರ್ತವೆ ಅನ್ನುವಂಥದ್ದು ಇವತ್ತು ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಗ್ರಹಿಕೆ ಮತ್ತು ಅರಿವಿನ ಮತ್ತು ವಿಶಾಲ ತಿಳುವಳಿಕೆಯ ಕೊರತೆಯಿಂದ ಭಾಳಷ್ಟು ಸಮಾಜದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇರೋದನ್ನು ನಾವು ನೋಡ್ತೀವಿ ಎನ್ನುವಂಥದ್ದು ಇನ್ನು ಕೊನೆಯ ಮಾತು ಏನು ಅಂತಂದರೆ ಸಮಾಜೀಕರಣ ಅನ್ನುವಂಥದ್ದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಲ್ಲಿ ಸಹಕಾರಿಯಾಗುವುದರ ಜೊತೆಗೆ ಜನರಿಗೆ ಅಗತ್ಯತೆಯ ಮೌಲ್ಯಗಳನ್ನು ನೀಡ್ತದೆ ಅನ್ನುವಂಥದ್ದು ಸ್ವಾಸ್ಥ ಸಮಾಜವನ್ನು ಕಟ್ಟಲಿಕ್ಕೆ ಸಮಾಜೀಕರಣ ಅನ್ನುವಂಥದ್ದು ಪೂರಕ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಸಮಾಜದಲ್ಲಿ ವ್ಯಕ್ತಿಗಳು ಎಷ್ಟಿದ್ದಾರೆ ಜನಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಮುಖ್ಯವಲ್ಲ ವ್ಯಕ್ತಿತ್ವ ಹೊಂದಿದವರು ಎಷ್ಟು ಜನ ಅನ್ನೋದರ ಮೇಲೆ ನಮ್ಮ ಪ್ರಗತಿ ಬೆಳವಣಿಗೆ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಅಡಗಿದೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಕೊಡುಗೆ ಏನು ಅಂದರೆ ಪ್ರತಿಯೊಬ್ಬರೂ ದುಶ್ಚಟಗಳಿಂದ ದೂರವಾಗಿ ಸಮಾನತೆಯ ಭಾವದಿಂದ ವಿಶಾಲ ಮನುಷ್ಯನವರಾಗಿ ಕಾಯಕವನ್ನು ಅಂದರೆ ನಮ್ಮ ನಮ್ಮ ಕೆಲಸವನ್ನು ಪೂಜೆಯಂತೆ ಶ್ರದ್ಧೆಯಿಂದ ಪೂಜೆಯಂತೆ ಪ್ರಾಮಾಣಿಕತೆಯಿಂದ ಭ್ರಷ್ಟಾಚಾರ ಮುಕ್ತತೆಯಿಂದ ಬದ್ಧತೆಯಿಂದ ನಾವು ಮಾಡಿದಾಗ ಮತ್ತು ಅತ್ಯುತ್ತಮ ವಿಚಾರಗಳನ್ನು ಹೊಂದಿದಾಗ ಮಾತ್ರ ಈ ಸಮಾಜ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರದ ಆಶಯ ಅದೇ ಆಗಿದೆ ಅನ್ನುವಂಥದ್ದು ಸಮಾಜೀಕರಣವು ಇವೆಲ್ಲ ಸಂಗತಿಗಳಿಗೆ ಅದು ಪೂರಕವಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಾನು ಇನ್ನೊಂದು ಕ್ಲಾಸ್ನಲ್ಲಿ ಸಮಾಜಶಾಸ್ತ್ರದ ಬಗ್ಗೆ ಹೇಳಲಿಕ್ಕೆ ಕೊಡ್ತಾ ಇದ್ದೀನಿ ಇಷ್ಟೊಂದು ಇಷ್ಟೊಂದು ಇಷ್ಟು ಇಷ್ಟೊತ್ತು ತಮ್ಮ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ ತಮ್ಮ ತಮಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು